ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ, ನಮ್ಮ ಗರ್ವ ಕಣ್ಣು. ಮತ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಒಂದು ಹೊಸ ವಿಡಿಯೋ ಅಂತಲ್ಲ, ಇಲ್ಲಿ ನಾವು ಕಾಡಿಗೆ ಹೋಗದೆ ಊರತ್ರ ಒಂದು ಮರ ಇತ್ತು, ಅದನ್ನ ಕಡ್ಕೊಳಕ್ಕೆ ಹೇಳಿದ್ರು, ಅದಕ್ಕೆ ನಾವು ಬಂದಿದ್ದು. ಆ ಟೈಮಲ್ಲಿ ನಮ್ಮ ಮನೆ ಏನು ಮಾಡ್ತು, ಅದೇ ಟೈಮಲ್ಲಿ ಬಂದು ಮಾಮೂಲು ಪ್ಲೇಸ್ ಅದ್ರದ್ದು, ಆ ಪ್ಲೇಸಲ್ಲೇ ನಿಂತ್ಕೊಂಡಿರ್ತಿತ್ತು. ಏನಕ್ಕಾದರೆ ಅಲ್ಲಿ ತುಂಬ ಜನರು ನಮ್ಮ ಆನೆನ ನೋಡಿಬಿಟ್ಟು ಮಾವಿನಕಾಯಿ ಕಿತ್ಕೊಡ್ತಾರೆ. ಈ ಮಾವಿನಕಾಯಿ ಸೀಸನಲ್ಲಿ ಈ ಕಡೆ ಬಿಟ್ಟರೆ, ನಮ್ಮ ಕ್ಯಾಂಪ್ ಪಕ್ಕದಲ್ಲಿ ಬಿಟ್ಟರೆ, ಅದು ಹೋಗ್ಬಿಟ್ಟು ಇಲ್ಲೇ ಇರುತ್ತೆ. ನಾನು ಅಲ್ಲೇ ಇದ್ದೆ. ಒಟ್ರಸು ನಮ್ಮ ಹುಡುಗರೆಲ್ಲ ನೋಡಿದ್ರಲ್ಲ, ಇವರು ನೋಡ್ತಿದ್ದೀರ ನೀವು, ಇವರೆಲ್ಲ ನನ್ನ ಫ್ರೆಂಡ್ಸು. ನನ್ನ ಫ್ರೆಂಡ್ಸ್ ಅಂದರೆ ಗೆಳೆಯರು, ನಿಮ್ಮ ಥರನೇ ಇವರು ಅಷ್ಟೇ. ಇವರು ನಮ್ಮ ಅಪ್ಪಟ ನಾನಂದರೆ ತುಂಬ ಇಷ್ಟ, ನಮ್ಮ ಮಾನೆ ಅಂದರೆ ಇನ್ನೂ ಇಷ್ಟ. ಮಾವಿನಕಾಯಿ ಕಿತ್ಕೊಬಂದು ಕೊಡ್ತಾಯಿದ್ರು. ನಾನು ಹೇಳ್ತಾ ಇದ್ದೆ, ಯಾಕ್ರು ಹಿಂಗೆಲ್ಲ ಮಾಡ್ತೀರಾ, ಎಲ್ಲಾದರೂ ಆ ಓನರೇ ಬಂದುಬಿಟ್ಟು ಬೈದಿಗಿದ್ದು ಬಿಡ್ತಾರೆ, ಏನಾದರೂ ಹೇಳ್ತಾರೆ, ಏನಕ್ಕೂ ಹಿಂಗೆ ಆನೆಗೆಲ್ಲ ಕೊಡ್ತೀರ ಅಂತ ಹೇಳುವಾಗ ಏನು ಗೊತ್ತಾ ಹೇಳ್ತಾವ್ರೆ, ಈ ಇದು ನಮ್ಮದು ಅದು ನಮ್ಮದು ಅಂತ. ಇಲ್ಲಿರೋರ್ದು ಎಲ್ಲರದು ಒಂದೊಂದು ಮಾವಿನ ತೋಟ ಅವರವರ ಮನೆಯವ್ರದ್ದು ಎಲ್ಲದನ್ನ ಕಿತ್ಕೊಬಂದು ಕೊಡ್ತಾವ್ರೆ, ಇದು ನಮ್ಮದು ಅಂತ. ಅಂದರೆ ಇವರೆಲ್ಲರೂ ಅವರವರ ಒಂದು ತೋಟದಿಂದ ಮಾವಿನಕಾಯಿ ಕಿತ್ಕೊಬಂದು ಕೊಡ್ತಾಯಿದ್ರು ನಮ್ಮ ಮನೆಗೆ. ನಮ್ಮ ಮನೆನಷ್ಟೇ ಶಿಸ್ತಾಗಿ ತಿಂತಾಯಿತ್ತು. ನೋಡಿ, ಆನೆ ಅಂದರೆ ಎಷ್ಟು ಇಷ್ಟ ಅಲ್ವಾ ಮಕ್ಕಳಿಗೆ. ನನಗೂ ಕೊಟ್ಟರು, ಇವನಿಗೂ ಕೊಟ್ಟರು, ಅವರೂ ತಿಂತಾಯಿದ್ರು. ಭಾರಿ ಒಂದು ಖುಷಿ ಆಯಿತು. ಏನಕ್ಕಾದರೆ ತುಂಬ ಅಪರೂಪ ನಾವು ಊರ ಕಡೆ ಬರೋದು. ಬಂದರೂ ಕಾಡಲ್ಲೇ ಇರ್ತೀವಿ, ಹೋದರೂ ಕಾಡಲ್ಲೇ ಇರ್ತೀವಿ. ಆದರೆ ಊರ ಸೈಡಲ್ಲಿ ಬಂದಿದ್ದು ತುಂಬ ಒಂದು ಇಷ್ಟ ಆಯ್ತು. ನಾನು ಅಲ್ಲೇ ಬಿಟ್ಟುಬಿಟ್ಟು ಅಲ್ಲೇ ಇದ್ದೆ. ನೋಡ್ತಾ ಇರ್ಬೋದು, ನಮ್ಮ ಮನೆ ಒಂಥರ ತಿನ್ನೋಕ್ಕೇನಾದರೂ ಕೊಟ್ಟರೆ ಅವ್ರಿಗೇನು ಮಾಡಲ್ಲ, ಯಾವ ತೊಂದರೆನೂ ಮಾಡಲ್ಲ. ತುಂಬ ಇಷ್ಟಪಡ್ತಾನೆ ಅವನಿಗೆ ತಿನ್ನೋಕ್ಕೆ ಏನಾದರೂ ಕೊಡ್ತಾ ಇರಬೇಕು. ಕೊಟ್ಟರೆ ಡೈರೆಕ್ಟ್ ನಿಮ್ಮ ಮನೆಗಾದರೆ ಡೈರೆಕ್ಟಾಗಿ ಬಂದುಬಿಡ್ತಾನೆ ಹುಡ್ಕೊಂಡು. ಆ ಥರ ಒಂಥರ ನಮ್ಮ ಮನೆ ನೋಡ್ತಾ ಇರ್ಬೋದು. ವೇಟ್ ಮಾಡಿಕೊಂಡು ಅಲ್ಲೇ ಇದ್ದ. ಇವೊಂದು ಮಾಮೂಲು ಬುದ್ಧಿ ಅಂದರೆ ಫಸ್ಟಿಂದನೂ ಇದೇ ಥರ ಈ ಒಂದು ಬುದ್ಧಿ. ಈ ಸೀಸನಲ್ಲಿ ಬಂದು ಅಲ್ಲೇ ನಿಲ್ತಿದ್ದ. ಅವ್ರು ಏನು ಮಾಡ್ತಾರೆ ಅಂದರೆ, ಆ ಓನರ್ಸ್ ಇರ್ತಾರಲ್ಲ, ಇವ್ರ ತಂದೆದಿರು, ಈ ಹುಡುಗರು ತಂದೆದಿರು, ಏನು ಮಾಡ್ತಾರೆ, ಇಲ್ಲಿ ಬಂದು ನಿಂತಿದ್ದಲ್ಲ ಆನೆ, ಸುಮ್ಮನೆ ನಿಂತಿದ್ದಲ್ಲ ಅಂತ ಹೇಳ್ಬಿಟ್ಟು ಕಿತ್ತು ಕೊಡೋರು. ಅದನ್ನೇ ರೂಢಿ ಮಾಡಿಕೊಂಡು ಡೈಲಿ ಬಂದು ಹಂಗೆ ನಿಲ್ಲೋದಿದ್ದರು ಅಭ್ಯಾಸ. ಇವಾಗ ಸಮೇತ ಆ ಬುದ್ಧಿ ಹೋಗಿಲ್ಲ. ನೋಡ್ತಾ ಇರ್ಬೋದು, ಅಲ್ಲೇ ಬಂದು ನಿಲ್ಲೋದು, ಅಲ್ಲೇ ಏನು ಕೊಡ್ತಾರೆ ಅದನ್ನ ತಿನ್ನೋದು, ಸುಮ್ಮನೆ ಇರೋದು, ಅದೇ ಕೆಲಸ. ಆ ಥರನೇ ಮಾಡ್ತಾನೆ ಇವನು ಎನಿ ಟೈಮು. ಅಂದರೆ ಎನಿ ಟೈಮ್ ಅಂದರೆ ಈ ಕಡೆ ಊರ ಕಡೆ ಬಂದಾಗಲ್ಲ ಹಂಗೆ ಮಾಡ್ತಾನೆ. ಕಾಡಿಗೆ ಹೋದಾಗ ಇಲ್ಲ. ಒಂದು ಟೈಮಲ್ಲಿ ಏನಾಗಿತ್ತಂದರೆ, ಕಾಡಿಗೆ ತಗೊಂಡೋಗಿದ್ದೆ ಈ ಥರ ಒಂದು ಸೀಸನಲ್ಲಿ ತುಂಬ ಜನರು ಮಾವಿನಕಾಯಿ ಕುಯ್ಯಕ್ಕೆ ಬಂದ ಟೈಮಲ್ಲಿ ಎಲ್ಲರೂ ತುಂಬ ಜನರು ಟ್ರೇ ಎಲ್ಲೇ ತೊಗೊಬಂದು ಆಗ ಸುರಿದು ಬಿಟ್ಟವ್ರೆ. ಇವನು ಇಲ್ಲೇ ಈ ಪ್ಲೇಸ್ ನೋಡ್ತಾ ಇದ್ದಾರಲ್ಲ, ಈ ಪ್ಲೇಸಲ್ಲೇ ತಿಂದು ಅಲ್ಲೇ ಇದ್ದ. ಅವಾಗ ಏನು ಮಾಡ್ತಿದ್ದ ಅಂದರೆ, ಆನೆನ ಕಾಡಿಗೆ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡ್ತಿದ್ದ. ಏನು ಭಯ ಇಲ್ಲ ಅಲ್ಲಿ, ಆ ಕಡೆ ಸೋಲರ್ ಇದೆ, ಅಷ್ಟು ಈಸಾಗಿ ಜಮೀನಿಗೆ ಹೋಗಲ್ಲ. ಆದರೆ ಏನು ಆನೆಗಳು ಬರಬಾರ್ದು ಅಂತಲೇ ರೆಡಿ ಮಾಡಿರೋದು. ಆ ಕಡೆ ನೋಡಿದ್ರೆ ಸೋಲರ್, ಈ ಕಡೆ ನೋಡಿದ್ರೆ ಊರು, ಅಷ್ಟೇ ಡಿಫ್ರೆಂಟ್ ಇರೋದು. ಈ ಕಡೆ ಕಾಡು, ಆ ಕಡೆ ಊರು, ಅಂದೇ ಒಂದು ಇಷ್ಟು ಇರೋದು. ಅದಕ್ಕೆ ಟ್ರೇಲ್ ತೊಗೊಂಬಂದು ಸುರಿದಿದ್ರು. ಇದು ತಿಂದು ಅಲ್ಲೇ ರೂಢಿ ಹಾಕ್ಬಿಟ್ಟು ಒಂದು ವಾರದ್ದು ಎಲ್ಲೇ ಬಿಟ್ಟರೆ ಇವನು ಇದೇ ಜಾಗದಲ್ಲಿ ಬಂದಿರೋದು. ಯಾವ ಕಾಡಲ್ಲಿ ಬಿಟ್ಟರೆ ಇಲ್ಲೇ ಬಂದಿರ್ತಾನೆ. ಏನಕ್ಕಾದರೆ ಅವ್ರು ಕೊಡ್ತಾ ಇದ್ರಲ್ಲ, ಅವನ ಮಾವಿನಕಾಯಿಗಾಗಿ ಎಷ್ಟು ದೂರ ಬರ್ತಿದ್ದೆ ಅಂದರೆ ನಡ್ಕೊಂಡು. ಅಯ್ಯೋ ದೇವರೇ, ಅದನ್ನ ನೀವು ಹೇಳೋದು ಬೇಡ, ಕೇಳೋದು ಬೇಡ. ಏನಕ್ಕಾದ್ರೆ ಅಷ್ಟೊಂದು ದೂರ ನಡ್ಕೊ ಬರ್ತಿದ್ದ, ಒಂದು 10 ಕಿಲೋಮೀಟರ್ ತೊಗೊಂಡೋಗಿಬಿಟ್ರು ಅದನ್ನ ಅಲ್ಲಿ ಏನು ತಿನ್ನದೆ ಇಲ್ಲಿಗೆ ಬಂದು ಬಿಡ್ತಿದ್ದ. ನೋಡ್ತಾ ಇರ್ಬೋದು, ಅದೇ ಪ್ಲೇಸ್ ಮತ್ತೆ ಇದು ಮಾಡಿದ್ದಾನೆ. ಆದರೆ ಇವ ಅಂದರೆ ಜನರು ಪಾಪ ಕೊಡ್ತಾರಲ್ವಾ, ಆ ಒಂದು ಖುಷಿಗೆ ಕೊಡ್ತಾರೆ ಅಂತ ಒಂದು ಮಾವಿನಕಾಯಿ ಕೊಟ್ಟರು ಸಾಕು ಅಲ್ಲೇ ನಿಂತಿರ್ತಾನೆ. ನೋಡ್ತಾ ಇರ್ಬೋದು. ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಯಾ ತಿನ್ನಕ್ಕೆ ಕೊಡ್ತಾರಲ್ಲ, ಅವ್ರಿಗೆಲ್ಲ ಏನು ತೊಂದರೆ ಮಾಡಲ್ಲ, ಯಾರು ಏನು ಮಾಡಲ್ಲ ನಮ್ಮ ಮನೆ ನಿಜ ಹೇಳ್ಬೇಕಂದ್ರೆ. ಆದರೆ ಅದನ್ನು ಕೀಟ್ಲೆ ಮಾಡೋ ತನಕ, ಆದರೆ ಅದನ್ನ ಇದು ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಹಿಂಸೆ ಮಾಡಬಾರ್ದು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅದ್ರ ಕೈ ಕೊಡುವಾಗ ಕೈನ ಗಿಣ್ಬಿಡೋದು, ಹಂಗೆಲ್ಲ ಮಾಡ್ತಾ ಇರ್ತಾರೆ. ಮುಟ್ಟಕ್ಕೆ ನೋಡ್ತಾ ಇರ್ತಾರೆ, ಅದು ಇದು ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡಿದ್ರೆ ಕೋಪ ಬಂದುಬಿಡುತ್ತೆ. ತಿನ್ನಕ್ಕೆ ಕೊಟ್ಟರೆ ಸುಮ್ಮನೆ ತಿನ್ಕೊಂಡು ನಿಂತಿರ್ತಾನೆ. ನೋಡಿ, ಆ ಥರ ಫುಲ್ ಕೆಸರೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಬಂದಿರೋದು, ಎಲ್ಲ ತಿಂದು ಎಲ್ಲ ಫುಲ್ಲು ಕಾಡಿಡಿ ಸುತ್ತಾಡಿ ಲಾಸ್ಟಿಗೆ ಬರೋದು. ಒಂದೇ ಇಟ್ಟು ಬರೋಲ್ಲ, ಕಾಡಿಡಿ ಸುತ್ತಾಡಿಕೊಂಡು ಅಲ್ಲಿ ಏನು ಅಲ್ಪ ಸ್ವಲ್ಪ ಏನು ಸಿಗ್ತದೆ ಆವಾಗವಾಗ ಅಲ್ಲಿ ನೋಡ್ತಾ ಇರ್ತಾನೆ. ಯಾರಾದರೂ ಬಂದಿದ್ದಾರಂತ, ಯಾರಾದರೂ ಜನ ಕಂಡ್ರೇ ಅಲ್ಲಿಗೆ ಬಂದುಬಿಡೋದು ಬೇಗ. ಜನ ಇಲ್ಲಾದರೆ ಯಾರು ಬರಲ್ಲ. ಹಂಗೆ ಇವರು ನನಗೆ ಗೊತ್ತಿತ್ತು, ನಾನು ಅಲ್ಲಿ ಹೋಗಿ ಸೊಪ್ಪು ಕಡಿತಾ ಇದ್ದಲ್ಲ, ಬಂದರು ಅಣ್ಣ ನಿಮ್ಮ ಮನೆ ಅಲ್ಲಿ ಬಂದು ಐತೆ ನೋಡಿ ಹಂಗೆ ಹಿಂಗೆ ಅಂತ ಹೇಳಿದ್ರ. ಹೌದಾ, ಇದೆಲ್ಲಿಯಪ್ಪ ನಮ್ಮ ಮನೆ ಬಂದುಬಿಟ್ಟೈತೆ, ಕಾಳಲ್ಲಿ ತಾನೇ ಬಿಟ್ಟಿದ್ದು, ಇಲ್ಲಿಗಂಗಪ್ಪ ಬಂದುಬಿಟ್ಟೈತೆ ಅಂತ. ಏನಕ್ಕಾದ್ರೆ ಊರು ಒಳಗಡೆಗೆ ಆನೆನ ಕರ್ಕೊಂಡೋಗಿ ಸೊಪ್ಪು ಕಡೆಯೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರೋ ವಿಷಯ. ಏನಕ್ಕಾದರೆ ಈಗ ಅದನ್ನ ಕರ್ಕೊಬಂದರೆ ಜೊತೆಲೇ ಒಂದು ಇಟ್ಕೊಳಕ್ಕಾಗಲ್ಲ, ಏನಕ್ಕಾದ್ರೆ ತಿಂತಾ ಇರ್ತದೆ. ಊರಲ್ಲೆಲ್ಲ ಫುಲ್ಲು ಜಮೀನಲ್ಲೇ ಹುಲ್ಲುಗಳು, ಈ ಮಾವಿನಕಾಯಿಗಳೆಲ್ಲ ಇರ್ತದಲ್ವಾ,
ನಾವು ಕರ್ಕೊಂಡೋಗಿ ಸೊಪ್ಪು ಕಡೆ ತನಕನೂ ಅದನ್ನಲ್ಲೇ ಇಟ್ಕೊಂಡಿದ್ರೆ ಅದು ಎಲ್ಲ ನುಗ್ಗಿ ತಿಂದುಬಿಡುತ್ತೆ. ಅದಕ್ಕೆ ಕಾಡಿಗೆ ಆಚೆ ಬಿಟ್ಟುಬಿಟ್ಟು ಈಚೆ ಊರ ಒಳಗಡೆ ಬಂದು ಸೊಪ್ಪು ಕಡಿತೀವಿ. ಆಮೇಲೆ ಆನೆ ಕರ್ಕೊಂಡೋಗಿ ಮತ್ತೆ ಬಂದು ಊರ ಒಳಗಡೆ ಬಂದು ಎತ್ತಾಕೊಂಡು ಹೋಗ್ತೀವಿ ಸೊಪ್ಪನ್ನ. ಆ ಥರ ಮಾಡ್ತೀವಿ. ಆವಾಗ ಆ ಥರ ಇವನು ಕಾಡಿಗೆ ಬಿಟ್ಟುಬಿಟ್ಟು ನಾನು ಈ ಕಡೆ ಬಂದಿದ್ದೆ. ನಾನು ಸೊಪ್ಪು ಕಡಿಯೋಕ್ಕೆ ಸೊಪ್ಪು ಕಡಿತಾ ಇರೋ ಟೈಮಲ್ಲಿ ಇವನು ಮೆಲ್ಲೆ ಎಂಟ್ರಿ ಆಗ್ಬಿಟ್ಟನೆ. ನಮ್ಮ ಹುಡುಗರು ಏನು ಮಾಡಿದ್ದಾರೆ, ಎಷ್ಟು ಆಗುತ್ತೋ ಅಷ್ಟು ಇರೋ ಬರೋದನ್ನೆಲ್ಲ ಕಿತ್ಬಿಟ್ಟು ಕೊಟ್ಟಿದ್ದಾರೆ. ಅದಾದರೂ ಹೋಗಿಲ್ಲ, ಆ ಗೊತ್ತಲ್ಲ ಅದು ಅದು ಎಷ್ಟೇ ಕೊಟ್ಟರು ಅದು ಹೋಗಲ್ಲ ಅಷ್ಟು ಈಸಿಯಾಗಿ. ಹಂಗಾಗಿ ಅಲ್ಲೇ ನಿಂತ್ಕೊಂಡು ಪಾರಕಾಯ್ತಾಯಿತ್ತು. ನನ್ನ ಕರೆದ್ರು, ಅಣ್ಣ ಅಲ್ಲಿ ನಿಮ್ಮ ಮನೆ ಇಲ್ಲೈತೆ ಇಲ್ಲಿ ಬಾ ಅಂತ. ಸೊಪ್ಪು ಕಡಿದ್ಬಿಟ್ಟು ನಾನು ಆ ಕಡೆ ಹೋಗ್ತಾ ಇದ್ದೆ, ಎನ್ನ ಹುಡ್ಕೊಂಡು ನಮ್ಮ ಮನೆನ ಹುಡ್ಕೊಂಡು. ಆನೆ ಅಲ್ಲಿತನೇ ಬಿಟ್ಟಿದ್ದಂತ. ಆಮೇಲೆ ಅವರೇ ಕರ್ಕೊಬಂದರು, ಬಾಣ ಇಲ್ಲೈತೆ ನಿಮ್ಮ ಮನೆ ಅಂತ. ನಾನು ಎಲ್ಲಿದ್ದೀನಿ ಅಲ್ಲಿ ಹುಡ್ಕೊಬಂದು ನನ್ನ ಕರ್ಕೊಬಂದು ಆಮೇಲೆ ತೋರಿಸ್ತಾರೆ ಇಲ್ಲೇ ಇದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೆ. ಇದು ಯಾರು ಏನು ತೊಂದರೆ ಮಾಡೋಲ್ಲ ನಮ್ಮ ಮನೆ. ಅಷ್ಟೇ ಒಂದು ಮುದ್ದ ಒಂದು ಪ್ರಾಣಿ, ಒಂದು ಸಾಧು ಅಂತ ಹೇಳ್ಬೋದು. ಯಾರಿಗೂ ಏನು ಹಾನಿ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ಅವನಿಗೆ ನೀವು ತಿನ್ನೋಕ್ಕೆ ಕೊಟ್ಟಷ್ಟು ಅವನಿಗೆ ತುಂಬ ಖುಷಿಯಾಗುತ್ತೆ. ಇವನು ಇನ್ನೊಂದು ವಿಷಯ ಆದರೆ ಇಲ್ಲಿಗೆ ಹೆಂಗೆ ಬಂದ ಟ್ರಂಚು ಒಳಗೆ ಬಂದಿರೋದು. ಹಿಂಗೆ ಅವ್ರ ಕಾಡಲ್ಲಿ ಬಿಟ್ಟು ಆನೆ ಟ್ರಂಚು ಒಳಗೆ ನುಕ್ಕೊಂಬಂದವನು ನೋಡಿ, ಎಷ್ಟು ಒಂದು ತಲೆ ಇರುವ ಅಂತ ಒಂದು ಆನೆ ಆಗಿರ್ಬೋದು. ಹಂಗೆ ನೋಡಿ, ನಮ್ಮ ಮನುಷ್ಯರಿಗೂ ಪ್ರಾಣಿಗೂ ಡಿಫ್ರೆಂಟ್ ಇಷ್ಟೇ. ಪ್ರಾಣಿಗೆ ನಾವು ಬೆಳೆದಿರೋ ಬೆಳೆ ಮೇಲೆ ತುಂಬ ಇಷ್ಟ, ಮನುಷ್ಯರಿಗೆ ಅದು ಮನುಷ್ಯರಿಗೆ ಪ್ರಾಣಿಗಳಂದರೆ ಇಷ್ಟ. ನೋಡಿ, ಸಣ್ಣ ಮಕ್ಕಳಿಗೆಲ್ಲ ತುಂಬ ಇಷ್ಟ ನಮ್ಮ ಆನೆ ಅಂದರೆ. ಇದಕ್ಕೆ ಒಂದು ತುಂಬ ಜನ ಇದಕ್ಕೆ ಇದನ್ನ ಇಷ್ಟಪಡೋಕ್ಕಂತಲೇ ತುಂಬ ಒಂದು ಇಲ್ಲಿ ದೊಡ್ಡ ದೊಡ್ಡವ್ರ ಗೊತ್ತಿಲ್ಲ, ನನಗೆ ಪರಿಚಯ ಇರೋದು ನೀವು ನೋಡ್ತಾ ಇರ್ಬೋದು. ಸಣ್ಣ ಸಣ್ಣ ಮಕ್ಕಳೇ ಅವರೇ ತುಂಬ ಚೆನ್ನಾಗಿರ್ತಾರೆ ದೊಡ್ಡವ್ರಿಗಿಂತ. ಏನಕ್ಕಾದರೆ ದೊಡ್ಡವರು ಏನೋ ಒಂದು ಮಾತು ತೆಗೆದಂಗೆ ಹೇಳ್ಬಿಡ್ತಾರೆ, ಆದರೆ ಸಣ್ಣ ಮಕ್ಕಳು ಅದೆಲ್ಲ ಹೇಳಲ್ಲ. ಹೇಳಿದ್ರು ದೊಡ್ಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ಭಾರಿ ಒಂದು ಖುಷಿಯಾಗುತ್ತೆ ನನಗೆ. ಫ್ರೆಂಡ್ಸ್ ಅಂತ ಇರೋರು ಸಣ್ಣ ಮಕ್ಕಳೇ, ದೊಡ್ಡವರಂತೂ ಯಾರನ್ನ ನಾನು ಇಟ್ಕೊಳ್ಳಲ್ಲ. ಇಟ್ಕೊಂಡ್ರೆ ತುಂಬ ಜನರನ್ನ ಇಟ್ಕೊಳ್ಳಲ್ಲ. ನಮ್ಮ ಊರಲ್ಲಿ ಇಲ್ಲಿ ನಾವಿರೋ ಜಾಗದಲ್ಲಿ ಅಷ್ಟು ನಮಗೆ ದೊಡ್ಡವ್ರು ಯಾರು ಫ್ರೆಂಡ್ಸ್ ಇಲ್ಲ, ಬರೀ ಸಣ್ಣ ಸಣ್ಣ ಮಕ್ಕಳೇ. ಹಿಂಗೆ ನೋಡ್ತಾ ಇರ್ಬೋದು, ಮಾವಿನಕಾಯಿ ಕೊಟ್ಬಿಟ್ಟು ಬಾ ಇಲ್ಲಿ ಅಂತ ಕರಿತಾ ಇದ್ದೀನಿ, ಬರ್ತಾ ಇಲ್ಲ. ಆ ಕಡೆನೇ ನೋಡ್ತಾ ಇದೆ, ಯಾಕೆಂದರೆ ಅಲ್ಲಿಗೆ ಹೋಯ್ತಾ ಇದ್ದಾರಲ್ಲ. ನೀನು ಕೊಡೋದು ಒಂದು ಮಾವಿನಕಾಯಿ, ಅವರು ಸಾವಿರ ಕೊಡ್ತಾರೆ, ನೂರು ಕೊಡ್ತಾರೆ ಅಂತ ಆ ಕಡೆ ನಿಂತಿದೆ ಅದು. ನಾನು ಹೇಳಿದೆ ಅವಾಗ ಅಲ್ಲಿ ಕೊಡಬೇಡಿ, ಇಲ್ಲಿ ತಗೊಬನ್ನಿ ಅಂತ. ಆವಾಗ ನೋಡಿ ಹೆಂಗೆ ಬರ್ತಾನೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಮೆಲ್ಲೆ ಸೈಲೆಂಟಾಗಿ ಸುಮ್ಮನೆ ಬರ್ತೀನಿ. ಈಗ ಫುಲ್ಲು ಕೆಸರಲ್ಲಿ ಹಾಕ್ಕೊಂಡಿದ್ದಾನಲ್ವಾ. ನಿನ್ನೆನೂ ಬಂದಿದ್ದರು ಹುಡುಗರು, ನಿನ್ನೆ ಕಾಡಲ್ಲೇ ಬಂದಿದ್ದರು, ಕಾಡಲ್ಲಿ ಸಿಕ್ಕಿದ್ರು. ಕಾಡಿಂದ ಬಂದು ಅಲ್ಲಿ ಕ್ಯಾಂಪ್ ಹತ್ರ ಬಂದು ಆನೆನೆಲ್ಲ ಚೆನ್ನಾಗಿ ಉಜ್ಜಿ ಫುಲ್ಲು ಆಟಾಡಿ ಹೋದ್ರು. ಇವತ್ತು ಹುಡ್ಕೊಂಬಂದ್ಬಿಟ್ರು, ಇವತ್ತು ಇವರು ಹುಡ್ಕೊಂಡು ಹೋಗಿಲ್ಲ, ನಮ್ಮ ಆನೆನೇ ಹುಡ್ಕೊಂಬಂದ್ಬಿಡ್ತು. ಹಂಗಾಗಿ ಹುಡುಗರೆಲ್ಲ ತುಂಬ ಖುಷಿಪಟ್ಟು ತುಂಬ ಇದು ಮಾಡಿದ್ರು. ಮತ್ತು ನೋಡ್ತಾ ಇರ್ಬೋದು ಈಗ ಎಲ್ಲ ತಗೊಬಂದಿದ್ದಕ್ಕೆ ಇವಾಗ ಹತ್ರ ಬರ್ತಾ ಇದೆ ಮಾವಿನಕಾಯಿ ಕೊಡು ಅಂತ. ಮಾವಿನಕಾಯಿ ಅಂದರೆ ನಮ್ಮ ಮನೆಗೆ ಪ್ರಾಣ. ಮಾವಿನಕಾಯಿ ಅಂತಲ್ಲ, ಯಾವುದೇ ಒಂದು ಹಣ್ಣು ಆ್ಯಪಲ್ಲು ಏನೇ ಆದರೂ ನಮ್ಮ ಮನೆಗೆ ತುಂಬ ಇಷ್ಟ. ಅದು ಒಂದೇ ಒಂದು ಇಟ್ಟರೆ ಅದನ್ನ ಕೊಡೋ ತನಕನೂ ಸಾಯಂಕಾಲ ತನಕನೂ ಬೇಕಾದ್ರೆ ಹೋಗಲ್ಲ. ಬೆಳಗ್ಗೆ ಬಂದು ನಿಂತ್ಕೊಂಡ್ರೆ ಸಾಯಂಕಾಲ ತನಕನೂ ಅಲ್ಲಿಂದ ಹೋಗಲ್ಲ, ಕದಲಲ್ಲ. ತುಂಬ ಆಟವಾದಿ, ಒಂದು ಬೇಕಂದರೆ ಅದು ಬೇಕೇ ಬೇಕು. ಅದನ್ನು ಬಿಟ್ಟು ಇನ್ನೊಂದು ಮುಟ್ಟೋ ಮಾತೇ ಇಲ್ಲ. ಅದ್ರ ಮುಂದೆ ಏನೇ ತಗೊಬಂದು ತಿನ್ನಲ್ಲ. ನೋಡ್ತಾ ಇರ್ಬೋದು ತುಂಬ ಒಂದು ಏನಪ್ಪ ಸಂಪತ್ತು, ನೀನು ಅಲ್ಲಿ ಪಕ್ಕದಲ್ಲೇ ಇಲ್ಲಲ್ಲ, ಮಕ್ಕಳಿಗೆ ಮಾಡಿಬಿಟ್ರೆ. ಹಂಗಿಲ್ಲ, ಆ ಥರ ಏನಿಲ್ಲ, ನಾವು ಇರ್ತೀವಲ್ವ. ನಮ್ಮ ಒಂದು ಧ್ವನಿಯಾಗಲಿ, ನಮ್ಮ ಒಂದು ಏನು, ನಮ್ಮ ಒಂದು ಏನು ಹೇಳೋದು, ನಮ್ಮ ಸ್ಮೆಲ್ಲು ಇರುತ್ತೆ ಅಲ್ವಾ. ಅಂದರೆ ಮನುಷ್ಯನಿಗೇನೆ ಅಂತ ಒಂದು ಸ್ಮೆಲ್ ಇರುತ್ತೆ ಗೊತ್ತಲ್ವ ನಿಮಗೆ. ಆ ಸ್ಮೆಲ್ ಇದ್ದರೆ ಸಾಕು ಮನುಷ್ಯನ ಅದು ದೂರನೇ ನೋಡಿಬಿಟ್ಟು ಇವಾಗ ಇವನು ನಮ್ಮವನು ಏನು ಮಾಡಬಾರ್ದು ಜನರಿಗೆ ಆ ಗೊತ್ತು. ಏನು ಮಾಡಲ್ಲ ನಮ್ಮ ಆನೆ. ಕೆಲವೊಂದು ಆನೆಗಳು ಸುಮ್ಮನೆ ಇರೋ ಕಾರಣ ಅವ್ರು ಮಾವತರು ಇರ್ತಾರೆ, ಗಾವಳಿ ಇರ್ತಾರೆ ಅಂತ ಕಾರಣ. ನನಗೆ ಕೆಲವೊಂದು ಯಾರಿಲ್ಲ ಟೈಮಲ್ಲಿ ಹೋದರೆ ಹೊಡೆದ್ಬಿಡುತ್ತೆ. ನಮ್ಮ ಆನೆ ಆ ಥರ ಮಾಡಲ್ಲ, ಆದರೆ ತುಂಬ ತರಲೆ ಮಾಡ್ತಾಯಿದ್ರೆ ಹೇಳೋಕ್ಕಾಗಲ್ಲ, ಅದೊಂದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಏನಕ್ಕಾದರೆ ಆನೆಗಳು ಹಿಂಗಂತ ಹೇಳೋಕ್ಕಾಗೋದಿಲ್ಲ ಅಲ್ಲ, ನಿಮಗೆ ಗೊತ್ತು. ಹಂಗೆ ನಾನು ಸ್ವಲ್ಪ ಹೇಳಿದೆ, ನನ್ನ ಸ್ವಲ್ಪ ವೀಡಿಯೋ ಮಾಡ್ರೋ ಹೋಗ್ರೋ ಅಂತ. ಅಲ್ಲೇ ಕೂತ್ಕೊಂಡು ಪಂಚಾಯಿತಿ ಹೊಡಿತಾ ಇದ್ದೋ, ಮಕ್ಕಳ ಜೊತೆ ಒಂದು ಅರಟೆ ಹೊಡೆಯೋದು ಮಾತಾಡೋದು ತುಂಬ ಖುಷಿಯಾಗಿರುತ್ತೆ. ಒಂದು ಒಂದು ನಿಮಿಷ ನಾವು ಸಣ್ಣ ವಯಸ್ಸು ಲೈಫಿಗೆ ಅಂದರೆ ನಮ್ಮ ಒಂದು ಜೀವನ ಲೈಫಿಗೆ, ಸ್ಕೂಲ್ ಲೈಫಲ್ಲಿ ಆಗಿರ್ಬೋದು, ಯಾವುದೋ ಒಂದು ಲೈಫಲ್ಲಿ ನಾವು ಇರ್ಬೋದಲ್ವಾ. ಒಂದು ಸಾಧ್ರ ಆ ಲೈಫೇ ಬೇರೆ. ಒಂದು ಫಸ್ಟು ನಾವು ಸಣ್ಣ ಸಣ್ಣ ವಯಸ್ಸಲ್ಲಿ ಆಟ ಆಡ್ತಿದ್ದ ಲೈಫೇ ಬೇರೆ ಅಲ್ವಾ. ಅದನ್ನೆಲ್ಲ ಒಂದು ಸಮಯಕ್ಕೆ ನೆನಪಾಗೋಯ್ತದೆ. ಈ ಮಕ್ಕಳನ್ನ ನೋಡಿದ್ರೆ ಅಯ್ಯೋ ನಾವು ಏನಕ್ಕೆ ದೊಡ್ಡವರಾಯ್ತೀವಿ, ಸಣ್ಣ ಮಕ್ಕಳ ಥರನೇ ಇದ್ಬಿಡೋಣ ಅನಿಸುತ್ತೆ ಒಂದೊಂದು ಟೈಮಲ್ಲಿ. ಏನಕ್ಕಾದರೆ ಅವುಗಳಿಗೆ ಚಿಂತೆ ಇರಲ್ಲ, ಒಂದು ಏನೇ ಮಾಡಬೇಕನ್ನೋ ಗೊತ್ತಿರಲ್ಲ. ಅವು ತಿನ್ಕೋಬೇಕು, ಎಲ್ಲ ಆಟಾಡಬೇಕು, ಆ ಥರನೇ ನೋಡಿ. ಈ ಥರ
ಭಾರಿ ಖುಷಿ ಆಯಿತು. ನಾನು ಮಕ್ಕಳ ಜೊತೆ ಸೇರಿಕೊಂಡ್ರೆ ಮಕ್ಕಳ ಥರನೇ ಆಡ್ಬಿಡ್ತೀನಿ, ತುಂಬ ಚೆನ್ನಾಗಿ ಬೈತಾ ಇರ್ತಾರೆ, ಮಕ್ಕಳ ಜೊತೆ ಸೇರಿಕೊಂಡ್ರೆ ಮಕ್ಕಳ ಥರನೇ ಆಡ್ತಾ ಇರ್ತೀಯಲ್ಲ ಅಂತ. ಅಷ್ಟು ಕತ್ತೆ ವಯಸ್ಸಾಗಿದೆ ಆದರೂ ಮಕ್ಕಳ ಥರನೇ ನೀನು ಆಡ್ತೀಯಲ್ಲ ಅಂತ. ಆವಾಗ ಲಾಸ್ಟಿಗೆ ಆನೆ ಎಲ್ಲ ತೊಗೊಂಡು ಎಲ್ಲರಿಗೂ ಬಾಯಿ ತಾಟ ಅಂತ ಹೇಳಿ ಸುಮ್ಮನೆ ನಾನು ಮತ್ತು ನಮ್ಮ ಆನೆ ಹಿಂಗೆ ನಡ್ಕೊಂಡು ಬಂದು ಇದೇ ಗೆಳೆಯರೇ ವಿಡಿಯೋ ಇವತ್ತು. ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಇಷ್ಟೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇಲ್ಲಾದರೆ ಒಂದು ವೀಡಿಯೋನೂ ಮಾಡೋಕ್ಕಾಗಲ್ಲ, ಅದು ನಿಮಗೆ ಗೊತ್ತಿರೋ ವಿಷಯ. ಅದು ನಿಮ್ಗೆ ಗೊತ್ತಿಲ್ಲಾದರೆ ಇವಾಗ ತಿಳ್ಕೊಬಿಡಿ. ಏನಕ್ಕಾದರೆ ನಿಮ್ಮ ಒಂದು ಸಪೋರ್ಟಿಂದನೇ ನಾನೀಗ ಒಂದು ವೀಡಿಯೋ ಮಾಡೋಕ್ಕೆ ಇವಾಗ ಚಾನ್ಸ್ ಸಿಕ್ಕಿದೆ, ವೀಡಿಯೋ ಮಾಡೋಕೆ ಆಯ್ತಾ ಇದೆ. ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲಾಂದರೆ ನನಗೆ ವೀಡಿಯೋನೇ ಮಾಡೋಕ್ಕಾಗಲ್ಲ. ಭಾರಿ ಖುಷಿಯಾಗುತ್ತೆ ಏನಕ್ಕಾದರೆ ಯಾವುದೋ ಒಂದು ಕಾಡಲ್ಲಿ ಇದ್ದ ಯಾವುದೋ ಒಂದು ಮೂಲೆಯಲ್ಲಿದ್ದ ನನ್ನ ನೀವು ಒಂದು ನನಗೊಂದು ಪಟ ಕೊಟ್ಟಿದ್ದೀರ, ಒಂದು ಯೂಟ್ಯೂಬಲ್ಲಿ ಒಂದು ಹೆಸರು ಕೊಟ್ಟಿದ್ದೀರ, ಅದೇ ದೊಡ್ಡ ವಿಷಯ. ಕೊನೆ ತನಕನೂ ನಮಗಿದಾಗ ಸಪೋರ್ಟ್ ಮಾಡ್ತೀರ ಅಂತಲೇ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಂಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು. ಮತ್ತು ಒಂದು ಹಾಲ್ ಅಂತ ಇರ್ತದೆ, ಒಂದು ಬೆಲ್ಲು, ಅದನ್ನ ಗಂಟೆ ಹೊಡೆದ್ಬಿಡಿ, ಹಾಲ್ ಅಂತ ಸೆಟ್ ಮಾಡ್ಕೋಬಿಡಿ. ನಾವು ಪ್ರತಿ ಮಾಡೋ ಪ್ರತಿ ಒಂದು ವೀಡಿಯೋನು ನಿಮ್ಗೆ ಫಸ್ಟೇ ಬರುತ್ತೆ, ಆಯಿತಾ? ನೋಡ್ತಾ ಇರ್ಬೋದು ಹಂಗೆ ಮೆಲ್ಲೆ ಹೋದ ನಾವು, ಇಷ್ಟೇ ಡಿಫ್ರೆಂಟು. ಮತ್ತೆ ಸಿಗೋಣ, ಬಾಯ್ ಬಾಯ್, ಟಾಟಾ.